السلام عليكم ورحمة الله وبركاته. الحمد لله والصلاة والسلام على أشرف المخلوقين وعلى آله الفائزين برضا الله، أما بعد. رب اشرح لي صدري ويسر لي أمري واحلل عقدة من لساني يفقه قولي. SOS ఫలాహ్ మదన్ నగర ಇದರ 23ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಂತಹ ಧಾರ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಗ್ಗೂಡಿದ್ದೇವೆ. ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಕಳೆದ 5 ದಿನಗಳಲ್ಲಿ ಅತ್ಯಂತ ಸುಸೂತ್ರವಾಗಿ, ಯಾವುದೇ ವಿಘ್ನಗಳಿಲ್ಲದೆ, ಅಡೆತಡೆಗಳಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಸಾಧ್ಯವಾಯಿತು. ಅಲ್ಲಾಹನನ್ನು ನಾವು ಎಷ್ಟು ಸ್ತುತಿಸಿದರೂ ಸಾಲದು. ಇಂದು ನಾವು 6ನೇ ದಿನದಲ್ಲಿ ಒಗ್ಗೂಡಿದ್ದೇವೆ. ಅಲ್ಲಾಹನು ಇದೇ ರೀತಿ ನಾಳೆ ಜನ್ನಾತು ನಾಯಿಮಿನಲ್ಲಿ ಅಲ್ಲಾಹ ನಮ್ಮೆಲ್ಲರನ್ನು ಒಗ್ಗೂಡಿಸಲಿ, ಆಮೀನ್. ಇನ್ನು ನರಕ ಎಷ್ಟು ಭಯಂಕರ ಎಂಬ ವಿಷಯದ ಕುರಿತು ಕೇರಳದಲ್ಲಿ, ಅದೇ ರೀತಿ ಕರ್ನಾಟಕದಲ್ಲೂ ಅತ್ಯಂತ ಪ್ರಖ್ಯಾತಿ ಪಡೆದಂತಹ ಪ್ರಸಿದ್ಧ ವಾಗ್ಮಿಯಾಗಿರುವಂತಹ ವಹಾಬ್ ನಾಯಿಮಿ ಕೊಲ್ಲಂ ಅವರು ಇಲ್ಲಿ ಬಂದು ನಮಗೆ ಉತ್ತಮವಾದ ಪ್ರವಚನವನ್ನು ನೀಡಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ರಹಮಾನಿಯಾ ಜುಮ್ಮಾ ಮಸ್ಜಿದ್ ಕುತ್ತಾರ್ ಇದರ ಖತೀಬರಾಗಿರುವಂತಹ ಶಮೀಮ್ ಸಕಾಫಿ ಮೊಂಟೆಬದು ಇವರು ಕೂಡ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರು ಉಸ್ತಾದರು, ನೈಮಿ ಉಸ್ತಾದರು ಬರುವವರೆಗೆ ನಮಗೆ ಉಪದೇಶವನ್ನು ನೀಡಲಿದ್ದಾರೆ. ಅದೇ ರೀತಿ ಕೊನೆಯಲ್ಲಿ ನಮಗೆ ದುವಾ ಆಶೀರ್ವಚನವನ್ನು ನೀಡಲು, ದುವಾ ನೇತೃತ್ವವನ್ನು ನೀಡಲು ಕೊನೆಯಲ್ಲಿ ನಮಗೆ ದುವಾದ ನೇತೃತ್ವವನ್ನು ನೀಡಲು ಮಲ್ಹರಿನ ಮುಖ್ಯ ಮುದರಿಸರಾಗಿರುವಂತಹ ಪ್ರೊಫೆಸರ್ ಆಗಿರುವಂತಹ ಸೈಯದ್ ಅಹಮದ್ ಜಲಾಲುದ್ದೀನ್ ಅಲ್ ಬುಖಾರಿ ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಉನ್ನತ ಅಹ್ಲ್ ಬೈತ್ ಕುಟುಂಬದ ಸದಸ್ಯರು, ಅಹ್ಲ್ ಬೈತ್ ಕುಟುಂಬದ ಕಣ್ಮಣಿಯೂ ಆಗಿರುವಂತಹ ಸೈಯದ್ ಅಹಮದ್ ಜಲಾಲುದ್ದೀನ್ ಅಲ್ ಬುಖಾರಿ ಓರ್ವ ಮುತ್ತಕಿಯಾದಂತಹ ನಿಷ್ಕಲಂಕ ಓರ್ವ ವಿದ್ವಾಂಸರು, ಯುವ ವಿದ್ವಾಂಸರಾಗಿದ್ದಾರೆ. ಅವರು ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಮಲ್ಹರ್ ವಿದ್ಯಾಸಂಸ್ಥೆಯ ಶಿಲ್ಪಿಯಾಗಿದ್ದ ಬಹುಮಾನ್ಯರಾದ ಸೈಯದ್ ಪೋಸೋರ್ ತಂಗಲ್ ಇವರ ಅಳಿಯ ಕೂಡ ಆಗಿದ್ದಾರೆ. ಇವರು ಎಷ್ಟೊಂದು ನಿಷ್ಕಲಂಕ ವ್ಯಕ್ತಿ ಎಂದರೆ, ಒಂದು ಕರಾಹತ್ತನ್ನು ಕೂಡ ಮಾಡದಂತಹ ಒಂದು ಅಪರೂಪದ ವ್ಯಕ್ತಿತ್ವವಾಗಿದೆ ಅವರದ್ದು. ಅಂತಹ ಒಂದು ಮಹಾತ್ಮರು ಇಲ್ಲಿಗೆ ಆಗಮಿಸಿ ನಮಗೆ ಕೊನೆಯಲ್ಲಿ ದುವಾ ಆಶೀರ್ವಚನವನ್ನು ನೀಡಲಿದ್ದಾರೆ. ಆದ್ದರಿಂದ ಅಲ್ಲಿ ಮಸೀದಿಯ ಹತ್ತಿರ, ಅದೇ ರೀತಿಯ ದಾರಿಯಲ್ಲಿ ಇರುವಂತಹ ಸಹೋದರರು ಎಲ್ಲರೂ ಬಂದು ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದು ಇಲ್ಲಿ ನರಕ ಎಷ್ಟು ಭಯಂಕರ ಎಂಬ ವಿಷಯದ ಕುರಿತು ಎರಡು ವಿದ್ವಾಂಸರು ಇಲ್ಲಿ ಉಪದೇಶವನ್ನು ನೀಡಲಿದ್ದಾರೆ. ಇನ್ಶಾ ಅಲ್ಲಾ ಬಹಳಷ್ಟು ವಿಸ್ತಾರವಾಗಿ, ಬಹಳಷ್ಟು ಗಂಭೀರವಾಗಿ ಆಲಿಸಬೇಕಾದಂತಹ, ಬೋಧಿಸಬೇಕಾದಂತಹ ಒಂದು ವಿಷಯವನ್ನಾಗಿದೆ ಇಂದು ಇಲ್ಲಿನ SOS ಇಲ್ಲಿ ಇಟ್ಟಿರುವುದು. ನಮಗೆ ತಿಳಿದಿದೆ, ಅಲ್ಲಾಹನು ಈ ಲೋಕದಲ್ಲಿ ಸರ್ವ ಜೀವಜಾಲಗಳ ಪೈಕಿ ಮನುಷ್ಯನಿಗೆ ಅಲ್ಲಾಹನು ಉನ್ನತವಾದ ಸ್ಥಾನವನ್ನು ನೀಡಿದ್ದಾನೆ. ಯಾಕೆಂದರೆ
ಅಲ್ಲಾಹನು ಮನುಷ್ಯನಿಗೆ ಉನ್ನತವಾದ ಸ್ಥಾನವನ್ನು ನೀಡಿರುವುದು, ಆತನಲ್ಲಿರುವಂತಹ ಬುದ್ಧಿಶಕ್ತಿ, ಅದೇ ರೀತಿ ಆತನಲ್ಲಿರುವಂತಹ ಶಿಕ್ಷಣ, ಅದೇ ರೀತಿ ಆತನಲ್ಲಿರುವಂತಹ ಶಿಸ್ತು, ಈ ರೀತಿ ಇತರ ಜೀವಜಾಲಗಳಿಂದ ವಿಭಿನ್ನವಾಗಿ ನಿಲ್ಲುವಂತಹ ಮನುಷ್ಯನಿಗೆ ಅಲ್ಲಾಹನು ಉನ್ನತವಾದ ಸ್ಥಾನವನ್ನು ನೀಡಿದ್ದಾನೆ. ಉನ್ನತವಾದಂತಹ ಬುದ್ಧಿಶಕ್ತಿಯನ್ನು, ಇತರ ಜೀವಜಾಲಗೆ ಇಲ್ಲದಂತಹ ಬುದ್ಧಿಶಕ್ತಿಯನ್ನು ಅಲ್ಲಾಹನು ಮನುಷ್ಯನಿಗೆ ನೀಡಿರಬೇಕಾದರೆ ಆ ಬುದ್ಧಿಶಕ್ತಿಯ ಮೂಲಕ, ಆ ವಿವೇಕ ಶಕ್ತಿಯ ಮೂಲಕ ಮನುಷ್ಯನು ಸತ್ಯಾಸತ್ಯತೆಯನ್ನು ವಿವೇಚಿಸಿ ಇಲ್ಲಿ ಸತ್ಯದ ದಾರಿ ಯಾವುದು, ಅಸತ್ಯದ ದಾರಿ ಯಾವುದು, ಇಲ್ಲಿ ಒಳಿತು ಯಾವುದು, ಇಲ್ಲಿ ಕೆಡುಕು ಯಾವುದು ಎಂದು ವಿವೇಚಿಸಿ ಸತ್ಯವನ್ನು ಮನಗಂಡು ಆ ರೀತಿ ಜೀವನವನ್ನು ಸಾಗಿಸಿದರೆ ಖಂಡಿತವಾಗಿಯೂ ಆತನಿಗೆ ಈ ಐಹಿಕವಾದ ಜೀವನದಲ್ಲಿ ಯಶಸ್ವಿ ಹೊಂದಬಹುದು, ಅದೇ ರೀತಿ ಪಾರತ್ರಿಕ ಲೋಕದಲ್ಲೂ ಯಶಸ್ವಿ ಹೊಂದಬಹುದು. ಒಂದು ವೇಳೆ ಅಲ್ಲಾಹನು ಇಲ್ಲಿ ತೋರಿಸಿದಂತಹ ದಾರಿಗಳನ್ನು ವ್ಯತಿಚರಿಸಿ ಆತನು ಬದುಕಿದರೆ ಖಂಡಿತವಾಗಿಯೂ ಆತನಿಗೆ ನರಕವಿದೆ. ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ, ಇನ್ನ ಹದೈನಾವು ಸಬೀಲ ಇಮ್ಮಾ ಶಾಕಿರಂ ವ ಇಮ್ಮಾ ಕಫೂರ. ನಾವು ನಿಮಗೆ ದಾರಿಯನ್ನು ತೋರಿಸಿಕೊಟ್ಟಿದ್ದೇವೆ, ನಿಮಗೆ ಸುಸ್ಪಷ್ಟವಾದಂತಹ ಒಳಿತಿನ ಸತ್ಯದ ದಾರಿಗಳನ್ನು ನಾವು ನಿಮಗೆ ತೋರಿಸಿಕೊಟ್ಟಿದ್ದೇವೆ. ಇಮ್ಮಾ ಶಾಕಿರನ್ ವ ಇಮ್ಮಾ ಕಫೂರ. ನಿಮಗೆ ಅಲ್ಲಾಹು ನೀಡಿದಂತಹ ಬುದ್ಧಿಶಕ್ತಿಯ ಮೂಲಕ, ಅಲ್ಲಾಹು ನೀಡಿದಂತಹ ಉದಾತ್ತವಾದಂತಹ ಅನುಗ್ರಹಗಳನ್ನು ಬಳಸಿ ನಿಮಗೆ ಶುಕ್ರನ್ನು ಅರ್ಪಿಸಬಹುದು. ನೀವು ಸತ್ಯವಿಶ್ವಾಸಿಗಳಾಗಿ ಅಲ್ಲಾಹನಿಗೆ ವಿಧೇಯರಾಗಿ ಜೀವಿಸಿ ನೀವು ಶುಕ್ರನ್ನು ಅರ್ಪಿಸಬಹುದು. ಅದೇ ರೀತಿ ವ ಇಮ್ಮಾ ಕಫೂರನ್, ನಿಮಗೆ ಸತ್ಯ ನಿಷೇಧಿಯೂ ಆಗಬಹುದು ಎಂದು ಅಲ್ಲಾಹನ ಕುರ್ಆನಲ್ಲಿ ಹೇಳುತ್ತಾನೆ. ಅಂದರೆ ಅಲ್ಲಾಹನ ಇಲ್ಲಿ ಸರ್ಟಿಫಿಕೇಟ್ ನೀಡುವುದಲ್ಲ, ನಿಮಗೆ ಯಾವ ದಾರಿಯನ್ನು ಕೂಡ ನಿಮಗೆ ಚಾಯ್ಸ್ ಮಾಡಬಹುದು, ಆಯ್ಕೆ ಮಾಡಬಹುದು ಎಂಬುದಕ್ಕೆ ಇಲ್ಲಿ ಅಲ್ಲಾಹನು ಒಂದು ಮುಕ್ತವಾದ ಒಂದು ಅವಕಾಶವನ್ನು ನೀಡುವುದಲ್ಲ. ಯಾಕೆಂದರೆ ಮನುಷ್ಯನಲ್ಲಿರುವಂತಹ ಬುದ್ಧಿಶಕ್ತಿಯ ಮೂಲಕ ಸತ್ಯ ಯಾವುದು, ಅಸತ್ಯ ಯಾವುದು ಎಂದು ವಿವೇಚಿಸುವಂತಹ ವಿವೇಕ ಅಲ್ಲಾಹನು ಮನುಷ್ಯನ ಒಳಗೆ ಹುದುಗಿಸಿರುವಾಗ ಆ ವಿವೇಕದ ಮೂಲಕ ಸತ್ಯವನ್ನು ಮನಗಾಡುವಂತಹ ಒಂದು ಅಂತರ್ಶಕ್ತಿ ಮನುಷ್ಯನಲ್ಲಿದೆ. ಆದರೂ ಕೂಡ ಮನುಷ್ಯನಿಗೆ ಅಲ್ಲಾಹನು ಹೇಳುತ್ತಾನೆ, ಇಮ್ಮಾ ಶಾಕಿರಂ ವ ಇಮ್ಮಾ ಕಫೂರ. ನಿಮಗೆ ಶುಕ್ರನ್ನು ಅರ್ಪಿಸಬಹುದು ಅಥವಾ ಸತ್ಯ ನಿಷೇಧಿಯು ಕೂಡ ನಿಮಗೆ ಆಗಬಹುದು. ಮಾನ್ಯ ಸಹೋದರರೇ, ಒಂದು ವೇಳೆ ಅಲ್ಲಾಹನು ಆಜ್ಞಾಪಿಸಿದಂತಹ ಕಾರ್ಯಗಳನ್ನು ಜೀವನದಲ್ಲಿ ಮೇಗೂಡಿಸಿ ಅಲ್ಲಾಹನ ಶಾಕಿರಾಗಿ ಅಲ್ಲಾಹನಿಗೆ ಶುಕ್ರ ಮಾಡುವಂತಹ ಅವರ ವ್ಯಕ್ತಿಯಾಗಿ ಸತ್ಯವಿಶ್ವಾಸಿಯಾಗಿ ಜೀವಿಸಿದರೆ ಆತನಿಗೆ ಖಂಡಿತವಾಗಿಯೂ ಸ್ವರ್ಗದ ದಾರಿಯೂ ಸುಗಮವಿದೆ. ಅದೇ ರೀತಿ ಒಂದು ವೇಳೆ ಆತನು ಅಲ್ಲಾಹನ ಆಜ್ಞೆಗಳನ್ನು ಧಿಕ್ಕರಿಸಿ ಅಲ್ಲಾಹನಿಗೆ ಅವಿಧೇಯತೆಯನ್ನು ತೋರಿ ಕೆಡುಕುಗಳಲ್ಲಿ ಭಾಗಿಯಾಗಿ ಆತನು ಜೀವಿಸಿದರೆ ಖಂಡಿತವಾಗಿಯೂ ಆತನಿಗೆ ಭಯಾನಕವಾದಂತಹ ನರಕವನ್ನು ಅಲ್ಲಾಹನು ಇಲ್ಲಿ ಕಾದಿರಿಸಿದ್ದಾನೆ. ಇಂದು ಇಲ್ಲಿ ಚರ್ಚಿಸಲ್ಪಡುವಂತಹ ವಿಷಯ, ಉಸ್ತಾದರು ಎರಡು ವಿದ್ವಾಂಸರು ಇಲ್ಲಿ ಈ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿ ಹೇಳಿದ್ದಾರೆ. ನನ್ನ ಕರ್ತವ್ಯ ಕೇವಲ ಇಲ್ಲಿ ಸ್ವಾಗತ ಮಾಡುವುದು ಮಾತ್ರವಾಗಿದೆ. ನೋಡಿ ಸಹೋದರರೇ, ಈ ಇಂದು ಆರಿಸಲ್ಪಟ್ಟಂತಹ ಈ ವಿಷಯವು ಎಷ್ಟು ಗಂಭೀರವಾದಂತಹ ವಿಷಯವಾಗಿದೆ ಎಂದರೆ ಎಲ್ಲರೂ ಅದನ್ನು ತನ್ನ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ, ಜೀವನದಲ್ಲಿ ಅದನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ಒಂದು ಅತಿ ಗಂಭೀರವಾದಂಥ ಒಂದು ವಿಚಾರವಾಗಿದೆ. ನರಕ ಎಂಬುದು ಕೇಳಿದೊಡನೆ ನರಕದ ವಿಚಾರವನ್ನು ಅವರ ಮುಂದೆ ಅನಾವರಣಗೊಳಿಸಿದಾಗ, ಅದನ್ನು ಹೇಳಿದಾಗ ಅದೆಷ್ಟೋ ವಿದ್ವಾಂಸರು, ಅದೆಷ್ಟೋ ಸೂಫಿಗಳು, ಅದೆಷ್ಟೋ ಔಲಿಯಾಕಳು ಪ್ರಜ್ಞದಪ್ಪಿ ಬಿದ್ದದ್ದಿದೆ. ಅದೆಷ್ಟೋ ಮಹಾತ್ಮರು ನೀರನ್ನು ಕುಡಿಯುವುದನ್ನೇ ಬಿಟ್ಟು ಬಿಟ್ಟದ್ದಿದೆ. ಅದೆಷ್ಟೋ ಮಹಾತ್ಮರು ಅವರು ನಿದ್ದೆಯನ್ನೇ ಬಿಟ್ಟು ಕಣ್ಣೀರಿಲಿಸುತ್ತಾ ದಿನ ಕಳೆದದ್ದಿದೆ. ಅಷ್ಟೇಗೆ ನಮ್ಮೆಲ್ಲರ ನೇತಾರರು, ವಿಶ್ವ ನೇತಾರರು, ದಿಲೋಕ ನಾಯಕರು ಆಗಿರುವಂತಹ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ನರಕದ ಕುರಿತ ಒಂದು ಆಯತ್ತನ್ನು, ಒಂದು ಸೂಕ್ತವನ್ನು ಓದಿದಾಗ ಸ್ವತಃ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಹೀಗಿರುವಾಗ ನಾವು ಏನು ಅಲ್ಲದಂತಹ ನಾವು ಆ ಗಂಭೀರವಾದಂತಹ ವಿಷಯವನ್ನು ಕೇಳಿ ಯಾವ ರೀತಿ ನಾವು ಅದನ್ನು ಅರಗಿಸಿಕೊಳ್ಳಬೇಕು ಎಂಬುದನ್ನು ಪ್ರತಿಯೊಬ್ಬರೂ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ನಾನು ಇಲ್ಲಿ ದೀರ್ಘಿಸಲು ಇಚ್ಛಿಸುವುದಿಲ್ಲ. ಇಲ್ಲಿ ನಮ್ಮ ಶಮೀಮ್ ಸಕಾಫಿ ಉಸ್ತಾದ್ರವರು ಇಲ್ಲಿ ಕಾಯುತ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ
ಅಲ್ಲಿ ಆಸುಪಾಸಿನಲ್ಲಿರುವಂತಹ ಎಲ್ಲ ಸಹೋದರರು ಆಸನದಲ್ಲಿ ನಿಮಗಾಗಿ ಸಜ್ಜುಗೊಳಿಸಲಾಗಿರುವಂತಹ ಆಸನದಲ್ಲಿ ಬಂದು ಕುಳಿತು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾ ಇಂದಿನ ಈ ಶುಭ ಸಮಾರಂಭದಲ್ಲಿ ದುವಾದ ಮೂಲಕ ಚಾಲನೆ ನೀಡಿದಂತಹ ಬಹುಮಾನ್ಯರಾದ ಸೈಯದ್ ಶರಫುದ್ದೀನ್ ಸಕಾಫಿ ಅಲ್ಹಾದಿ ತಂಗಲ್ ಇವರಿಗೆ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇಂದು ನಮ್ಮೊಂದಿಗೆ ಪ್ರವಚನಗೈಯಲು ಬಂದಂತಹ ಬಹುಮಾನ್ಯರಾದ ಶಮೀಮ್ ಸಕಾಫಿ ಉಸ್ತಾದ್ರವರಿಗೂ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಸ್ ವೈಎಸ್ ಫಲಾಹಿದರ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಅಬ್ದುಲ್ ಅಜೀಜ್ ರವರಿಗೂ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಮಾತ್ ಕಮಿಟಿಯ ಸದಸ್ಯರಾಗಿರುವಂತಹ ಇಸ್ಮಾಯಿಲ್ ಅಕ್ಕ ಇವರಿಗೂ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇಂದಿನ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಬೇಕಾದಂತಹ ಜನಾಬ್ ಎ ಹೈದರ್ ಪರ್ತಿಬಾಡಿ, ಅದೇ ರೀತಿ ಮಮ್ಮಿ ಕುಂಜಿ ಉಪಾಧ್ಯಕ್ಷರು ರಹಮಾನಿಯ ಜುಮ್ಮಾ ಮಸ್ಜಿದ್ ಕುತ್ತಾರ್, ಜನಾಬ್ ಶಮೀಮ್ ಕಾರ್ಯದರ್ಶಿ ರಹಮಾನಿಯ ಜುಮ್ಮಾ ಮಸ್ಜಿದ್ ಕುತ್ತಾರ್, ಜನಾಬ್ ಹಮೀದ್ ಮಾಜಿ ಅಧ್ಯಕ್ಷರು ಜುಮ್ಮಾ ಮಸ್ಜಿದ್ ಮದನ್ ನಗರ, ಜನಾಬ್ ನಜೀರ್ ಉಲ್ಲಾಲ, ಜನಾಬ್ ಮೊಯ್ದಿನ್ ಸಲೀಲ್